हाय फ्रेंड्स एल्लरिगू नमस्कार डीवीजी अडिगे मनेगे एल्लरिगू स्वागत समस्त कन्नडिगरिगू दसरा हब्बद शुभाशयगळु नानिवत्तु हब्बद स्पेशल आगि शावगे पायस माड्ता इदीनि अदक्के बेकागुवंत इंग्रीडियंट्स नोडिकोळ्ळोण बन्नि नानिल्लि अर्ध लीटर हाल तगोंडिदीनि अदु कासि इट्कोंडिदीनि मत्ते ओंदु कप्पु शावगे अदु फ्रैड शावगे बरुत्तल्ल अदु मत्ते मुक्कालु कप्पु सक्करे तगोंडिदीनि ಒಂದು 2 ಟೀಸ್ಪೂನ್ ಅಷ್ಟು ತುಪ್ಪ ಒಂದು ಸ್ವಲ್ಪ ಬಾದಾಮನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಇಲ್ಲಿ ಸ್ವಲ್ಪ ಗೋಡಂಬಿ ಮತ್ತೆ ದ್ರಾಕ್ಷಿ ಮತ್ತೆ ಸ್ವಲ್ಪ ಕೇಸರಿನ ತಗೊಂಡಿದ್ದೀನಿ ಕೇಸರಿ ಆಪ್ಷನಲ್ ಇವಾಗ ಒಲೆ ಮೇಲೆ ಕಡಾಯಿ ಇಟ್ಕೊಂಡು ಅದಕ್ಕೆ 2 ಟೀಸ್ಪೂನ್ ಅಷ್ಟು ನಾವು ತುಪ್ಪನ ಹಾಕೊಳ್ಳೋಣ ತುಪ್ಪ ಹಾಕೊಂಡ ಮೇಲೆ ತುಪ್ಪನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ನಾವು ಈಗ ಡ್ರೈ ಫ್ರೂಟ್ಸ್ ನ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಈಗ ಇದಕ್ಕೆ ಗೋಡಂಬಿ ಮತ್ತೆ ಬಾದಾಮನ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾನೇ ಇಷ್ಟ ಆಗುತ್ತೆ ಮತ್ತೆ ಹೆಲ್ದಿನು ಕೂಡ ಇದೆರಡು ನೋಡಿ ಫ್ರೈ ಆಗಿದೆ ನಾನು ಈಗ ಇದಕ್ಕೆ ದ್ರಾಕ್ಷಿನು ಸಹ ಸೇರಿಸಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್ ನೀವು ಈ ಪಾಯಸನ ಯಾವುದೇ ಹಬ್ಬಗಳಲ್ಲಾದರೂ ಸಹ ಮಾಡ್ಕೊಳ್ಳಬಹುದು ಇವಾಗ ಇದೆಲ್ಲ ಫ್ರೈ ಆಗಿದೆ ನಾವೀಗ ಇದನ್ನ ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ಈಗ ಅದೇ ಪಾತ್ರೆಗೆ ಗ್ಯಾಸ್ನ ಸಿಮ್ ಅಲ್ಲಿ ಇಟ್ಕೊಂಡು ಹಾಲನ್ನ ಹಾಕೊಳ್ತಾ ಇದೀನಿ ಫ್ರೆಂಡ್ಸ್ ಹಾಲು ಜಾಸ್ತಿ ಗಟ್ಟಿ ಇರಬಾರದು ಅದಕ್ಕೆ ಸ್ವಲ್ಪ ನೀವು ನೀರನ್ನ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದ್ರೆ ಮೊದಲೇ ಕಾಸಿರೋ ಹಾಲು ಅದು ಮತ್ತೆ ಕಾಸಿದಷ್ಟು ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಬಿಡುತ್ತೆ ಆಗ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಪಾಯಸದ್ದು ನೋಡಿ ಫ್ರೆಂಡ್ಸ್ ನಾನು ಈಗ ಇದಕ್ಕೆ 1 ಕಪ್ ಶಾವಿಗೆನ ಮಿಕ್ಸ್ ಮಾಡ್ಕೊಳ್ತಾ ಇದೀನಿ ಗೋಧಿ ಶಾವಿಗೆ ತುಂಬಾನೇ ಒಳ್ಳೆದು ಫ್ರೆಂಡ್ಸ್ ಆರೋಗ್ಯಕ್ಕೆ ಇವಾಗ ಶಾವಿಗೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬೇಗನೆ ಬೇಯುತ್ತೆ ಅದಕ್ಕೋಸ್ಕರ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಇವಾಗ ನಾವು ಶಾವಿಗೆನ ಚೆನ್ನಾಗಿ ಹಾಲಿನ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದನ್ನ ಒಂದು 2 ನಿಮಿಷ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಕುದಿತಾ ಇದೆ ಅದನ್ನ ನಾವು ಕಂಟಿನ್ಯೂಸ್ ಸ್ಟಿರ್ ಮಾಡ್ತಾ ಹೋಗೋಣ ಜಾಸ್ತಿ ಬೇಯಿಸ್ಕೋಬಾರದು ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ಮೆತ್ತಗಾಗಿ ಬಿಡುತ್ತೆ ಸೋ ಅದಕ್ಕೋಸ್ಕರ ನೀವು ಜಾಸ್ತಿ ಬೇಯಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೀವು ಇದಕ್ಕೆ ಏಲಕ್ಕಿ ಪೌಡರ್ ಕೂಡ ಹಾಕೋಬಹುದು ನಾನು ಇಲ್ಲಿ ಹಾಕೊಳ್ತಿಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಹಾಕೊಂಡ್ರೆ ನೋಡಿ ಇವಾಗ ಇದು ಚೆನ್ನಾಗಿ ಕುದಿತಾ ಇದೆ ನಾನು ಈಗ ಇದಕ್ಕೆ ಸಕ್ಕರೆನ ಹಾಕೊಳ್ತಾ ಇದೀನಿ ಸಕ್ಕರೆನ ನೀವು ನೋಡ್ಕೊಂಡ್ ಬಿಟ್ ಹಾಕೊಳ್ಳಿ ಯಾಕಂದ್ರೆ ಕೆಲವರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಮತ್ತೆ ಕೆಲವರಿಗೆ ಸ್ವೀಟ್ ಇಷ್ಟ ಆಗಲ್ಲ ಸೋ ಹಾಗಾಗಿ ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆ ಇಲ್ಲ ಅಂದ್ರೆ ಬೆಲ್ಲ ಹಾಕೊಂಡು ಮಾಡ್ಕೊಳ್ಳಬಹುದು ನೀವು ಬೆಲ್ಲ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆದು ಮತ್ತೆ ಶುಗರ್ ಇರೋರಿಗೆ ಅವರಿಗೆಲ್ಲಾನು ಸಹ ಬೆಲ್ಲ ಹಾಕಿ ಮಾಡ್ಕೊಟ್ರೆ ಅವರ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆದು ಮತ್ತೆ ಫ್ರೆಂಡ್ಸ್ ನೀವು ಶಾವಿಗೆ ಜೊತೆ ಹೆಸರು ಬೇಳೆನೂ ಸಹ ಹಾಕೊಂಡು ಮಾಡ್ಕೊಳ್ಳಬಹುದು ಅದು ಕೂಡ ತುಂಬಾನೇ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನೋಡಿ ನಾನು ಇವಾಗ ಇದಕ್ಕೆ ಫ್ರೈ ಮಾಡ್ಕೊಂಡಿದ್ದಂತಹ ಡ್ರೈ ಫ್ರೂಟ್ಸ್ ಅನ್ನು ಸಹ ಹಾಕೊಳ್ತಾ ಇದೀನಿ ಮತ್ತೆ ಕೇಸರಿನು ಸಹ ಹಾಕೊಳ್ಳೋಣ ಕೇಸರಿ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ಸ್ಕಿಪ್ ಮಾಡ್ಕೊಳ್ಳಿ ಬಾದಾಮ್ ಪೌಡರ್ ಬರುತ್ತೆ ಅಲ್ವಾ ಅದನ್ನ ಕೂಡ ನೀವು ಯೂಸ್ ಮಾಡ್ಕೊಳ್ಳಬಹುದು ನೋಡಿ ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಕೇಸರಿ ಹಾಕಿರೋದ್ರಿಂದ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಫ್ರೆಂಡ್ಸ್ ನೀವೆಲ್ಲರೂ ಸಹ ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ನಮಗೆ ಮುಂದೇನು ಸಹ ಇದೇ ತರ ನಿಮ್ಮ ಸಪೋರ್ಟ್ ಬೇಕು ಇದೇ ತರ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದೀವಿ ನಿಮಗೆ ಏನಾದರೂ ರೆಸಿಪಿ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ನಾವು ನಿಮಗೆ ಮಾಡಿ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀವಿ ಫ್ರೆಂಡ್ಸ್ ಶಾವಿಗೆನ ಜಾಸ್ತಿ ಬೇಯಿಸ್ಕೊಳ್ಳೋದಿಕ್ಕೆ ಹೋಗಬೇಡಿ ಜಾಸ್ತಿ ಬೇಯಿಸ್ಕೊಂಡ್ರೆ ಅದು ತಣ್ಣಗಾದ ಮೇಲೆ ಗಟ್ಟಿಯಾಗಿಬಿಡುತ್ತೆ ಸೋ ನೋಡಿ ಈ ತರ ಬೇಯಿಸ್ಕೊಳ್ಳಬೇಕು ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಶಾವಿಗೆ ಪಾಯಸ ರೆಡಿ ಆಗಿದೆ ನಾವೀಗ ಗ್ಯಾಸ್ ಅನ್ನು ಆಫ್ ಮಾಡ್ಕೊಂಡು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನಮ್ಮ ಶಾವಿಗೆ ಪಾಯಸ ರೆಡಿ ಆಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್
ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ನಮ್ಮ ಚಾನೆಲ್ ಬಗ್ಗೆ ಏನಾದರೂ ಫೀಡ್‌ಬ್ಯಾಕ್ಸ್ ಇದ್ದರೆ ಸಜೆಷನ್ಸ್ ಇದ್ದರೆ ಅದನ್ನು ಕೂಡ ನೀವು ತಿಳಿಸಬಹುದು ನೋಡಿ ಫ್ರೆಂಡ್ಸ್ ಈಗ ನಮ್ಮ ಶಾವಿಗೆ ಪಾಯಸ ರೆಡಿ ಆಗಿದೆ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡೋ ಎಲ್ಲಾ ವಿಡಿಯೋಸ್ ಗಳನ್ನು ತಪ್ಪದೆ ನೋಡಿ ಥ್ಯಾಂಕ್ ಯು